ಹಲೋ ನಮಸ್ಕಾರ, ನಾನು ಅಂದರೆ ನೀವು ನೋಡ್ತಾ ಇದ್ದೀರಾ ನಮ್ಮ ದುನಿಯಾ ನಮ್ಮ ಇಷ್ಟ ಸ್ನೇಹಿತರೆ. ಇವತ್ತು ಸೊ ಇದು ಈ ಒಂದು ಶಾಪ್ ವಿಸಿಟ್ ಮಾಡೋದಕ್ಕೆ ರೀಸನ್ ಏನು ಅಂತಂದರೆ, ಇಲ್ಲಿರ್ತಕ್ಕಂಥ ಒಂದು ಟ್ರೆಡಿಷ್ನಲ್ ಐಟಮ್ಸ್ ಅಂದರೆ ಏನೇ ಒಂದು ಪ್ರಾಡಕ್ಟ್ ಮಾಡಿದ್ರು ಕಂಪ್ಲೀಟಾಗಿ ಏನಿದೆ ಅಂತಂದರೆ ಮಣ್ಣಿಂದ ಮಾಡಿರ್ತಾರೆ. ಸೊ ಈಗ ಏನಾಗಿದೆ ಅಂದರೆ ತುಂಬ ಜನ ಈ ಒಂದು ಪ್ಲಾಸ್ಟಿಕ್ಕು ಮತ್ತು ಫೈಬರ್ ಲೋಕದಲ್ಲಿ ಸೊ ಇಂತಹ ಒಂದು ಕಲೆಗಳು ಎಷ್ಟೋ ಒಂದು ಕಲೆಗಳು ಈಗ ನಾಶ ಆಗ್ತಿದೆ. ಸೊ ಅಂಥ ಒಂದು ಕಲೆಗಳನ್ನು ನಾವು ರೆಸ್ಪೆಕ್ಟ್ ಮಾಡೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಶಾಪ್ ವಿಸಿಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಇರ್ತಕ್ಕಂಥ ಒಂದು ಪ್ರಾಡಕ್ಟು ಕಂಪ್ಲೀಟಾಗಿ ಎಲ್ಲ ಒಂದು ಪ್ರಾಡಕ್ಟನ್ನು ನಾವು ಡಿಸ್ಕ್ಲೋಸ್ ಮಾಡ್ತೀವಿ ಅದೇ ರೀತಿಯಾಗಿ. ಸೊ ನೀವು ಈ ಒಂದು ವಿಡಿಯೋನ ಪೂರ್ತಿ ನೋಡಿ, ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ಗೆ ಭೇಟಿ ಕೊಡ್ತಿರೋದು, ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ. ಸ್ನೇಹಿತರೆ, ಇಲ್ಲಿ ಏನು ನೀವು ನೋಡ್ತಾ ಇದ್ದೀರೋ ಇಲ್ಲಿ ಪ್ರತಿಯೊಂದು ವಸ್ತುಗಳು ಕೂಡ ಇವರೇ ನಿರ್ಮಿಸಿರ್ತಕ್ಕಂಥದ್ದು. ಅಂದರೆ ನೀವು ಬೇರೆ ಕಡೆ ಈ ಒಂದು ಪ್ರೈಸ್ ಕಂಪೇರ್ ಮಾಡಿದ್ರೆ ತುಂಬ ಇರುತ್ತೆ, ಆದರೆ ಇಲ್ಲಿ ಈ ಒಂದು ವಸ್ತುಗಳ ಒಂದು ಪ್ರೈಸ್ ಅನ್ನೋದು ತುಂಬ ರೀಸನಬಲ್ ಇದೆ. ಆ್ಯಕ್ಚುಲಿ ನಾನು ಕೇಳಿದೆ, ಸೊ ಬೇರೆ ಕಡೆ ರೇಟ್ ಕಂಪೇರ್ ಮಾಡಿದ್ರೆ ಈ ಒಂದು ಪ್ಲೇಸಲ್ಲಿ ಈ ಒಂದು ಪ್ರೈಸ್ ಏನಿದೆಯಲ್ಲ ತುಂಬ ಕಡಿಮೆ ಇದೆ ಅಂತಲೇ ಹೇಳ್ಬೋದು, ಅಷ್ಟೇ ಉತ್ತಮವಾದ ಒಂದು ಕ್ವಾಲಿಟಿ. ಸ್ನೇಹಿತರೆ, ಈ ಒಂದು ಪ್ರದೇಶದಲ್ಲಿ ನಿಮಗೆ ಗೃಹೋಪಯೋಗಿ ಮತ್ತು ಅಲಂಕಾರಿಕ ವಸ್ತುಗಳು ದೊರೆಯುತ್ತದೆ ಅಂತ ಕಂಪ್ಲೀಟಾಗಿ ಹೇಳಬೇಕು ಅಂತಂದರೆ ಇದು ಇವರೇ ನಿರ್ಮಿಸಿರೋದ್ರಿಂದ ಸೊ ಇದರ ಪ್ರೈಸು ಕೂಡ ತುಂಬ ಕಡಿಮೆ ಇರುತ್ತೆ. ಸಾಮಾನ್ಯವಾಗಿ ಏನು ಅಂತಂದರೆ, ಇಂತಹ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡೋಕ್ಕೆ ಹೋದಾಗ ಸೊ ಅವರು ಬೇರೆ ಕಡೆಯಿಂದ ತರಿಸಿರ್ತಾರೆ, ಸೊ ಅವರು ಲಾಭವನ್ನು ಇಟ್ಕೊಂಡು ಸೇಲ್ ಮಾಡೋದ್ರಿಂದ ಅದರ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಆದರೆ ಇಲ್ಲಿ ಇವರೇ ಈ ಒಂದು ವಸ್ತುಗಳನ್ನು ಮಾಡುವುದರಿಂದ ಸೊ ನಿಮಗೆ ತುಂಬ ಕಡಿಮೆ ಬೆಲೆಯಲ್ಲಿ ದೊರೆಯುತ್ತೆ. ಹಾಗೆ ಅಡ್ವಾಂಟೇಜ್ ಏನು ಅಂದರೆ, ಮುಂದಿನ ಏನಾದರೂ ಆ ಒಂದು ವಸ್ತುಗಳಲ್ಲಿ ಫಾಲ್ಟ್ ಏನಾದರೂ ಬಂದಾಗ ಸೊ ನೀವು ಇಲ್ಲೇ ಬಂದು ಸರಿ ಮಾಡಿಸ್ಬೋದು ಅಷ್ಟೇ ಅಲ್ವಾ. ಸೊ ಹಾಗೆ ನಿಮಗೆ ಮನೆಗೆ ಬೇಕಾದ ಎಲ್ಲ ಒಂದು ವಸ್ತುಗಳು ಕೂಡ ಇಲ್ಲಿ ಸಿಗುತ್ತೆ. ಅಂದರೆ ಇಲ್ಲಿ ನೀರಿನ ಮಡಿಕೆ ಆಗಿರ್ಬೋದು, ಮತ್ತು ಹಣ ಕೂಡಿಡೋದಕ್ಕೆ ಉಂಡಿ ಆಗಿರ್ಬೋದು, ಸೊ ದೊಡ್ಡ ದೊಡ್ಡ ಮಡಿಕೆಗಳಾಗಿರ್ಬೋದು. ಸೊ ಮತ್ತು ಅಷ್ಟೇ ಅಲ್ಲದೆ ಕೆಲವೊಂದು ಅಲಂಕಾರಿಕ ವಸ್ತುಗಳು ನೋಡಿ, ನೀವು ಏನೇನು ನೋಡ್ತಿದ್ದೀರಾ ಸೊ ಇವೆಲ್ಲ ವಸ್ತುಗಳು ಕೂಡ ಏನು ಅಂತಂದರೆ ಅಲಂಕಾರಿಕ ವಸ್ತುಗಳು. ಸೊ ಹಾಗೆ ಇಲ್ಲಿ ನೋಡ್ಕೊಳ್ಳಿ, ಸೊ ಪ್ರತಿಯೊಂದು ವಸ್ತುಗಳು ಕೂಡ ನಿಮಗೆ ದೊರೆಯುತ್ತೆ. ಅಂದರೆ ನೀವು ಶುಭ ಶಕುನು ಅಂತ ಫೀಲ್ ಆಗ್ತಕ್ಕಂಥ ವಸ್ತುಗಳು ಕೂಡ ಈ ಒಂದು ಪ್ರದೇಶದಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಬಾಣಲೆ ಸಿಗುತ್ತೆ, ಮತ್ತು ಹಾಗೆ ಒಂದು ಆ ಕೃತಿಗಳನ್ನು ನಾವು ಇಲ್ಲಿ ನೋಡ್ಬೋದು.
ಸ್ನೇಹಿತರೆ ಈ ಒಂದು ಪ್ರದೇಶದಲ್ಲಿ ಬೇಕಾಗಿರ್ತಕ್ಕಂಥ ಆಕೃತಿಯ ವಸ್ತುಗಳು ಇವೆ. ಸೊ ಅದರಲ್ಲೂ ಕೂಡ ಕೆಲವೊಂದು ಪ್ರತಿಮೆಗಳು ಕೂಡ ನೋಡೋಕೆ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ಕೂಡ ಸೊ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ಅಡ್ವಾಂಟೇಜ್ ಏನು ಅಂತಂದರೆ ಪ್ರೈಸ್ ಅಂತೂ ತುಂಬ ರೀಸನಬಲ್ ಇದೆ. ಸೊ ನಾನು ಕೆಲವೊಂದು ತುಂಬ ಕಡಿಮೆ ಪ್ರೈಸ್ ಅಂತಂದರೆ ಸೊ ನೀವು ನೋಡ್ತಾ ಇದ್ದೀರಾ ಏನೋ ಆ ಒಂದು ವಿಡಿಯೋದಲ್ಲಿ. ಸೊ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರತಿಮೆಗಳಾಗಿರ್ಬೋದು. ಸೊ ಮತ್ತು ಇಲ್ಲಿ ನೋಡಿ, ಸೊ ಇಲ್ಲಿ ಗೌತಮ್ ಬುದ್ಧ ಅವರ ಒಂದು ಪ್ರತಿಮೆ ಕೂಡ ಅವೈಲೇಬಲ್ ಇದೆ. ಸೊ ಅಷ್ಟೇ ಅಲ್ಲದೆ ನಿಮಗೆ ಯಾವ ಆಕಾರದಲ್ಲಿ ಯಾವ ಒಂದು ಥರ ಬೇಕಾದರೂ ತೊಗೊಳ್ಬೋದು. ಮತ್ತು ಇಲ್ಲಿ ನೋಡಿ, ನೀರು ಬಾಟಲ್ ಕೂಡ ಇರುತ್ತೆ. ಸೊ ಇದು ಕೇವಲ ಮಣ್ಣಿನಿಂದ ಮಾಡಿರೋದ್ರಿಂದ ಸೊ ನೀರು ವಿತಿನ್ 20 ನಿಮಿಷದಲ್ಲಿ ಕೋಲ್ಡ್ ವಾಟರ್ ಆಗುತ್ತೆ. ನೀವು ರೆಫ್ರಿಜರೇಟರ್ ವಾಟರ್ ಕುಡಿಯೋದ್ರಿಂದ ನಿಮಗೆ ಆರೋಗ್ಯದಲ್ಲಿ ಪಕ್ಕ ತೊಂದರೆ ಆಗುತ್ತೆ. ಸೊ ಅದರ ಬದಲು ಇಂತಹ ಒಂದು ಡಬ್ಬಗಳನ್ನು ಬಳಕೆ ಮಾಡುವುದು ಉತ್ತಮ. ಸ್ನೇಹಿತರೆ, ಇಲ್ಲಿ ನೋಡ್ತಿದ್ದೀರಾ ಈ ಒಂದು ದೀಪಗಳೇನಿದೆಯಲ್ಲ, ಸೊ ಈಗ ತಾನೇ ಅದನ್ನು ಮಾಡಿ ಇಟ್ಟಿರೋದು. ಮತ್ತು ಈ ಒಂದು ಚಿತ್ರದಲ್ಲಿ ಮತ್ತೆ ನೋಡ್ತಾ ಇದ್ದೀರಾ, ಸೊ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಕಲೆ. ಅಂದರೆ ಪ್ರೈಸ್ ಅಂತೂ ತುಂಬ ಕಡಿಮೆ ಇದೆ. ಸೊ ಈ ಒಂದು ಪ್ಲೇಸ್ ಬರೋದು ಎಲ್ಲಿ ಅಂತಂದರೆ ನಂದಿ ಬೆಟ್ಟ ಕ್ರಾಸ್, ಅಲ್ಲೇ ನಂದಿ ಬೆಟ್ಟ ಕ್ರಾಸಲ್ಲಿ. ಸೊ ಅಲ್ಲೇ ಈ ಒಂದು ಪ್ಲೇಸ್ ಬರುತ್ತೆ. ತುಂಬ ಅದ್ಭುತವಾಗಿರ್ತಕ್ಕಂಥದ್ದು, ಅಷ್ಟೇ ರೀಸನಬಲ್ ಇದೆ. ಸೊ ಮತ್ತು ಇನ್ನೊಂದು ಕ್ವಾಲಿಟಿ ವಿಚಾರದಲ್ಲೂ ಕೂಡ ಕಾಂಪ್ರಮೈಸ್ ಆಗೋಲ್ಲ ಇವರು. ಯಾಕೆ ಅಂತಂದರೆ ಅಂಗಡಿ ಪರ್ಮನೆಂಟ್ ಆಗಿರೋದ್ರಿಂದ. ಸೊ ಇಫ್ ಇನ್ ಕೇಸ್ ಇವನ ಕ್ವಾಲಿಟಿ ಕೊಡಲಿಲ್ಲ ಅಂತಂದರೆ ಮತ್ತೆ ಕಸ್ಟಮರ್ಸ್ ಆ ಕಡೆ ಹೋಗೋದಿಲ್ಲ. ಆ ಇದನ್ನು ಗಮನದಲ್ಲಿ ಇಟ್ಕೊಂಡು ಏನು ಅಂತಂದರೆ ಒಳ್ಳೆ ಪ್ರಾಡಕ್ಟು ಅಷ್ಟೇ ಅಲ್ಲದೆ ಒಳ್ಳೆ ಕ್ವಾಲಿಟಿಯನ್ನು. ಎಲ್ರಿಗೆ ನಮಸ್ಕಾರ, ಕೊಡ್ತಾ ಇದ್ದಾರೆ. ನಾನು ಸಲೀಂ ಪಾಷಾ ಅಂತ, ನಾವು ಬೆಂಗಳೂರಿನಿಂದ ಬಂದಿರೋದು. ಇವತ್ತು ನಾವು ಇಲ್ಲಿ ನಂದಿ ಹಿಲ್ಸ್ಗೆ ಬಂದಿರೋ ಬೆಳಗ್ಗೆ ಬಂದಿರೋದು. ಇಲ್ಲಿ ಬಂದು ನೋಡಿದ್ರೆ ಒಂದು ವಾತಾವರಣ ಭಾಳ ಚೆಂದಾಗಿದೆ, ಅಟ್ಮಾಸ್ಫಿಯರ್ ಭಾಳ ಚೆಂದಾಗಿದೆ, ಇಲ್ಲಿ ಎಲ್ಲ ಪೀಸ್ಫುಲ್ ಆಗಿದೆ. ಇಲ್ಲಿ ಬಂದು ಕ್ಲೈಮೇಟು ನಮಗೆ ಒಂದು ಒಳ್ಳೆ ಸಂತೋಷ ಕೊಡುತ್ತೆ. ನಾವು ಫ್ಯಾಮಿಲಿ ಜೊತೆ ಇಲ್ಲಿ ಬಂದಿರೋದು. ಇಲ್ಲಿ ಇಲ್ಲಿ ನೋಡಿದ್ರೆ ನಮಗೆ ಒಂದು ಭಾಳ ಸಮಾಧಾನ ಆಯಿತು. ಲಾಕ್ಡೌನ್ ಆದ ನಂತರ ಈ ಥರದ ವಾತಾವರಣ ಇಲ್ಲಿ ನಮಗೆ ಸಿಕ್ಕಿಲ್ಲ. ಒಂದು ಪೀಸ್ಫುಲ್ ಅಟ್ಮಾಸ್ಫಿಯರ್, ಒಂದು ಒಳ್ಳೆ ಅಟ್ಮಾಸ್ಫಿಯರ್, ಒಂದು ಪ್ಯೂರ್ ಏರು, ಪ್ಯೂರು ಎನ್ವೈರ್ಮೆಂಟು ಇಲ್ಲಿ ಸಿಗುತ್ತೆ. ಆದ ನಂತರ ನಾವು ಈ ಅಂಗಡಿಗೆ ಬಂದು ನೋಡಿದ್ದೀವಿ. ಇಲ್ಲಿ ಬಂದು ಆಲ್ ಕ್ಲೇ ಐಟಮ್ಸು ಸಿಗತ್ತೆ, ಒಳ್ಳೆ ಐಟಮ್ಸ್ ಇಲ್ಲಿ ಇದೆ. ಬೇರೆ ಬೇರೆ ರೀತಿಯದು ಐಟಮ್ಸ್ಗಳು ಇಲ್ಲೇ ಮ್ಯಾನುಫ್ಯಾಕ್ಚರಿಂಗು ಮಾಡ್ತಾರೆ, ಬೇರೆ ಕಡೆಯಿಂದ ತರಿಸಿಕೊಡ್ತಾರೆ. ಅದ್ರ ಜೊತೆಯಲ್ಲಿ ನಮ್ಮ ಯೂಟ್ಯೂಬರು ನಮಗೆ ಸಿಕ್ಕಿದ್ರು, ನಮಗೆ ಭಾಳ ಸಂತೋಷ ಆಯಿತು. ಇವ್ರ ಜೊತೆಯಲ್ಲಿ ಇವ್ರಿಗೆ ಸಿಕ್ಕಿಬಿಟ್ಟು ಮಾತಾಡಿಬಿಟ್ಟು ಇವ್ರದ್ದು ಭಾಳ ವೀಡಿಯೋಸು ನಾವು ಇದಕ್ಕೆ ಮುಂಚೆ ನೋಡಿದ್ದೀವಿ. ನಮಗೆ ಭಾಳ ಥ್ಯಾಂಕ್ಸು, ಒಳ್ಳೆಯದು ಇದು ಒಂದು ಆಪರ್ಚುನಿಟಿ ಕೊಟ್ಟಿದ್ದು, ಭಾಳ ಥ್ಯಾಂಕ್ಸು. ಸರಿ, ಹಾಗಾದರೆ ಈ ಅಂಗಡಿ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಇತ್ತ ಮುಂಚೆನೆ? ಇಲ್ಲ, ಈ ಅಂಗಡಿ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಇರಲಿಲ್ಲ. ಆನ್ ದ ವೇ ನಾವು ಹೋಗ್ತಾ ಹೋಗ್ತಾ ನೋಡ್ಕೊಂಡು ಹೋಗಿದ್ದು. ರಿಟರ್ನ್ ಟೈಮ್ನಲ್ಲಿ ಬಂದು ಈ ಅಂಗಡಿಗೆ ನಾವು ಈ ಕ್ಲೇ ಐಟಮ್ಸ್ ಎಲ್ಲ ನೋಡಿ ಸಮಾಧಾನ ಆಯಿತು. ಕ್ಲೇ ಬಾಟ್ಲ್ ಇದೆ, ಕ್ಲೇ ಗ್ಲಾಸ್ ಇದೆ, ಕ್ಲೇ ಜಗ್ ಇದೆ, ಕ್ಲೇದು ಬೇರೆ ಬೇರೆ ರೀತಿದು ಬೇರೆ ಬೇರೆ ಐಟಮ್ಸ್ ಇದೆ, ನಾವು ತೊಗೊಂಡಿದ್ದೀವಿ. ಅಂದರೆ ಇಲ್ಲಿರ್ತಕ್ಕಂಥ ಪ್ರಾಡಕ್ಟ್ ಪ್ರೈಸ್ ಏನಾದರೂ? ಪ್ರೈಸು ಭಾಳ ರೀಸನಬಲ್ ಇದೆ. ಪ್ರೈಸ್ಗಿಂತ ಒಳ್ಳೇದು ಏನಂದರೆ, ಒಂದು ಇಂಡಿಯನ್ ಕಲ್ಚರು, ಒಂದು ಟ್ರೆಡಿಷನು, ಒಂದು ಹೆರಿಟೇಜ್ ಬಗ್ಗೆ ನಮಗೆ ಒಂದು ಅನಿಸಿಕೆ ಆಗುತ್ತೆ. ಓಲ್ಡನ್ ಡೇಸ್ನಲ್ಲಿ ಕ್ಲೇ ಐಟಮ್ಸ್ ಯೂಸ್ ಮಾಡ್ತಾಯಿದ್ರು. ಸೊ ಇದು ನೋಡಿಬಿಟ್ಟು ನಮಗೆ ಒಂದು ಭಾಳ ಸಂತೋಷ ಆಯಿತು. ಆ್ಯಂಡ್ ಪ್ರೈಸ್ ಭಾಳ ರೀಸನಬಲ್ ಇದೆ. ಮತ್ತು ಕ್ವಾಲಿಟಿ ಹೇಗಿದೆ ಸರ್ ಪ್ರಾಡಕ್ಟು? ಇವರು ಏನು ಹೇಳ್ತಾ ಇದ್ದಾರೆ ಅಂದರೆ ಐಟಮ್ಸ್ ಭಾಳ ಚೆಂದಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಕ್ಕೂ ಕ್ವಾಲಿಟಿ ಚೆಂದಾಗಿದೆ, ನೆಕ್ಸ್ಟು ಕಲರ್ಫುಲ್ಲು ಇದೆ, ಅಟ್ರ್ಯಾಕ್ಟಿವ್ ಇದೆ, ಆ್ಯಂಡ್ ಡಿಸೈನು ಸ್ವಲ್ಪ ಬೇರೆ ಥರದ್ದಿದೆ. ನಾವು ಯೂಸ್ ಮಾಡಿ ನೋಡೋಣ, ಮೋಸ್ಟ್ ಪ್ರಾಬ್ಲಿ ಕ್ವಾಲಿಟಿ ಚೆಂದಾಗಿದೆ. ಸ್ನೇಹಿತರೆ, ಹಾಗೆ ಈ ಒಂದು ವಿಡಿಯೋದ ಒಂದು Part 1 ಸೊ ಮತ್ತೆ ಆಲ್ರೆಡಿ ಅಪ್ಲೋಡ್ ಆಗಿದೆ. ಈಗ ಇನ್ ಕೇಸ್ ಏನಾದರೂ ನೀವು ಆ ಒಂದು ವಿಡಿಯೋನ ನೋಡಲಿಲ್ಲ ಅಂತಂದರೆ ಸೊ ದಯವಿಟ್ಟು ಆ ಒಂದು ವಿಡಿಯೋನ ನೋಡಿ ಅಂತ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡೋದು ಮಾತ್ರ ಮರೆಯೋಕೆ ಹೋಗಬೇಡಿ. ಮತ್ತು ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಏನೇನು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.